ನಮಸ್ಕಾರ ವೀಕ್ಷಕರೇ. ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗತಿಹಳ್ಳಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಪುಷ್ಪಾ ಮಂಜುನಾಥ್. ವೀಕ್ಷಕರೇ, ಸಕ್ಸಸ್ ಸೀಕ್ರೆಟ್ಸ್ ಮಾಲಿಕೆಯಲ್ಲಿ ಇಂದಿನ ವಿಷಯ ಜೀವನ ಕೌಶಲ್ಯ ತರಬೇತಿ ಹೊಸ ವೃತ್ತಿಗೆ ನಾಂದಿ. ಜೀವನ ಕೌಶಲ್ಯಗಳು ಅಂದ್ರೆ ಲೈಫ್ ಸ್ಕಿಲ್ಸ್ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ. ಶ್ರೀಯುತ ಜಯಪ್ರಕಾಶ್ ನಾಗತಿಹಳ್ಳಿಯವರು ಒಬ್ಬ ಶ್ರೇಷ್ಠ ಮಟ್ಟದ ಅಂತಾರಾಷ್ಟ್ರೀಯ ತರಬೇತುದಾರರು, ಹಾಗೆಯೇ ಅವರು ಲೇಖಕರು ಕೂಡ ಹೌದು, ಸಂದರ್ಶಕರು ಕೂಡ ಹೌದು, ನಿರೂಪಕರು, ಹಾಗೆಯೇ ಮೋಟಿವೇಶನಲ್ ಗುರು ಅಂತ ಹೆಸರುವಾಸಿಯಾಗಿದ್ದಾರೆ. ಇವರು ಜೀವನ ಕೌಶಲ್ಯಗಳ ಬಗ್ಗೆ ಪುಸ್ತಕಗಳನ್ನು ಸಹ ಬರೆದಿದ್ದಾರೆ, ಹಾಗೆಯೇ ಹಲವಾರು ಆಡಿಯೋ ಮತ್ತು ವಿಡಿಯೋ ಸಿಡಿಗಳನ್ನು ಕೂಡ ಹೊರತಂದಿದ್ದಾರೆ. ಇವರು ಈ ರೀತಿ ಎಷ್ಟೊಂದು ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಎಲ್ಲಾ ಕ್ಷೇತ್ರಗಳಲ್ಲೂ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನ ನೀಡಲಾಗಿದೆ. ಅದರಲ್ಲಿ ಕೆಲವೊಂದು ಪ್ರಶಸ್ತಿಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಗುರು ಪುರಸ್ಕಾರ್ ಅವಾರ್ಡ್, ಅಂಬೇಡ್ಕರ್ ರತ್ನ ಅವಾರ್ಡ್, ಎಕ್ಸಲೆಂಟ್ ಅವಾರ್ಡ್, ಮಹಾಸೇವಾ ಅವಾರ್ಡ್, ಅದರ ಜೊತೆಗೆ ಬಹಳ ಮುಖ್ಯವಾದಂತದ್ದು ಮೋಟಿವೇಶನಲ್ ಗುರು ಅವಾರ್ಡ್. ಸರ್, ನೀವು ಇಷ್ಟೊಂದು ಈ ಜೀವನ ಕೌಶಲ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ನೀವು ಇವತ್ತು ನಮ್ಮೊಂದಿಗೆ ಬಂದಿದ್ದೀರಾ, ಮತ್ತೊಮ್ಮೆ ನಾನು ನಿಮ್ಮನ್ನ ಸ್ವಾಗತ ಬಯಸ್ತಾ ಇದ್ದೇನೆ. ಧನ್ಯವಾದ. ಸಕ್ಸಸ್ ಸೀಕ್ರೆಟ್ಸ್ ಮಾಲಿಕೆಯಲ್ಲಿ ಜೀವನ ಕೌಶಲ್ಯ ತರಬೇತಿ ಹೊಸ ವೃತ್ತಿಗೆ ನಾಂದಿ ಅಂದ್ರೆ ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳಿಸಿಕೊಡ್ಲಿಕ್ಕಾಗಿ ನಮ್ಮ ವೀಕ್ಷಕರಿಗೆ ನೀವತ್ತು ನಮ್ಮೊಂದಿಗಿದ್ದೀರಾ. ಸರ್, ಜೀವನ ಕೌಶಲ್ಯ ಅಂದ್ರೆ ಏನು? ನೋಡಿ, ಏನಾದ್ರೂ ಒಂದು ನಾಲೆಡ್ಜ್ ನ ಅಥವಾ ಸ್ಕಿಲ್ ನ ಅಥವಾ ಆಟಿಟ್ಯೂಡ್ ನ ಹೊಂದಿದ್ರೆ ನಾವು ನಮ್ಮ ಬೆಳವಣಿಗೆ ಆಗ್ತದೆ, ಪ್ರಗತಿ ಆಗತ್ತೆ, ಯಶಸ್ಸು ಆಗತ್ತೆ, ಯಶಸ್ಸು ಸಿಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಈ ಕೌಶಲ್ಯ ಅಂತ ಅಂದಾಗ ನಾನು ಮಾತನಾಡ್ತಾ ಇರೋದು ಕೌಶಲ್ಯ ಆಗ್ತದೆ, ಫೋಟೋಗ್ರಫಿ ಕೌಶಲ್ಯ ಆಗ್ತದೆ, ಡ್ರೈವಿಂಗ್ ಕೌಶಲ್ಯ ಆಗುತ್ತೆ, ಅಡುಗೆ ಮಾಡೋದು ಕೌಶಲ್ಯ ಆಗ್ತದೆ, ಇವೆಲ್ಲ ಕೌಶಲ್ಯನೇ. ಆದರೆ ಬದುಕನ್ನ ಸರಿಯಾಗಿ ಸಾಗಿಸೋದಕ್ಕೆ ಅನುಕೂಲವಾಗುವ ಕೌಶಲ್ಯ ಇದೆಯಲ್ಲ, ಆ ಕೌಶಲ್ಯ ತುಂಬಾ ಮುಖ್ಯ ಆಗ್ತದೆ. ಜೀವನ ಕೌಶಲ್ಯ ಅಂದ್ರೆ ಜೀವನವನ್ನ ನಡೆಸುವ ಹಾದಿಯಲ್ಲಿ ಈ ಕೌಶಲ್ಯಗಳು ನಮ್ಮ ಬದುಕನ್ನ ತುಂಬಾ ಸುಗಮವಾಗಿ ಸಾಗಿಸುತ್ತೆ. ಹಿಂದೆ ತಿಂಗಾಡಿಯಲ್ಲಿ ಅಂತ ಹೇಳೋದಾದ್ರೆ, ಅಥವಾ ಸೈಕಲ್ ಚೈನ್, ಹಳೆ ಸೈಕಲ್ ಚೈನ್ ಅಂದ್ರೆ ಅಲ್ಲಿ ಗ್ರೀಸ್ ಹಾಕ್ತಿದ್ರು ಅಥವಾ ತಿಂಗಾಡಿಗೆ ಎಣ್ಣೆ ಹಾಕ್ತಾ ಇದ್ರು. ಸೊ ಜೀವನ ಸಾಗಿಸೋದಕ್ಕೆ ಜೀವನದ ಕೌಶಲ್ಯಗಳು ಈ ರೀತಿಯ ಒಂದು ಬದುಕಿಗೆ ಒಂದ್ ರೀತಿಯ ಎಣ್ಣೆ ಅಥವಾ ಗ್ರೀಸ್ ಅಂದ್ರೆ ಲೈಫ್ ನ ಸುಗಮ ಮಾಡುತ್ತೆ, ಅಂದ್ರೆ ಈಸಿಯಾಗಿ ಮಾಡುತ್ತೆ, ಸುಲಭವಾಗಿ ನಾವೇನೋ ಅಂದುಕೊಳ್ಳೋದನ್ನ ಸಾಕ್ಸೋದಕ್ಕೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಜೀವನ ಕೌಶಲ್ಯ ಅಂತ ನಾವು ಕರಿಬಹುದು. ಹಾಗಾದ್ರೆ ಈ ಜೀವನ ಕೌಶಲ್ಯವನ್ನ ಪಡೀಲಿಕ್ಕೆ ತರಬೇತಿ ಅಂತ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಸೊ ಏನು ಹಾಗಂದ್ರೆ ಜೀವನ ಕೌಶಲ್ಯ ತರಬೇತಿ ಅಂದ್ರೆ ಏನು? ಈಗ ಉದಾಹರಣೆಗೆ, ಮೊನ್ನೆ ಟ್ರೆಂಡ್ ಸಿನಿಮಾ ವತಿಯಿಂದ 5 ದಿನಗಳ ನಿರೂಪಣಾ ಕೌಶಲ್ಯ ತರಬೇತಿಯನ್ನೇ ನಾವು ಆಯೋಜಿಸಿದ್ವಿ. ಕಾರ್ಯಕ್ರಮ ನಿರೂಪಕರಾಗಬೇಕಾದ್ರೆ ಅಥವಾ ಟೆಲಿವಿಷನ್ ಅಲ್ಲಿ ನಿರೂಪಕರಾಗಬೇಕಾದ್ರೆ ಅಥವಾ ರೇಡಿಯೋನಲ್ಲಿ ನಿರೂಪಕರಾಗಬೇಕಾದ್ರೆ ಹೇಗೆ ಅವರು ಇರಬೇಕು, ಅವ್ರಿಗಿರ್ಬೇಕಾದ ಗುಣಗಳೇನು, ಅವ್ರಿಗಿರ್ಬೇಕಾದ ಕೌಶಲ್ಯಗಳೇನು, ಅವ್ರಿಗಿರ್ಬೇಕಾದ ಮನೋಭಾವ ಏನು ಅನ್ನೋದನ್ನ ತರಬೇತಿ ನೀಡಿದೆ. ನನಗಿರುವ 25-30 ವರ್ಷಗಳ ಅನುಭವವನ್ನ 5 ದಿನದೊಳಗಡೆ ಧಾರೆ ಎರೆಯುವ ಒಂದು ಪ್ರಯತ್ನವನ್ನ ಅಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ನಾನು ಮಾಡಿದೆ. ಅಂದ್ರೆ ಇದರ ಅರ್ಥ ಏನಂದ್ರೆ, ನಮ್ಮ ತರಬೇತುದಾರರ ಒಂದು ಅನುಭವ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಕ್ಯಾಪ್ಸೂಲ್ ಫಾರ್ಮ್ಯಾಟ್ ನಲ್ಲಿ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು 50 ವರ್ಷ ಅನುಭವ ಆದ್ಮೇಲೆ ಸಿಗಬೇಕಾದದ್ದು ಈ ತರಬೇತಿಯಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಜ್ಞಾನ ನಮಗೆ ಸಿಗುತ್ತೆ. ಹಾಗಾಗಿ
ಆ ತರಬೇತಿಯನ್ನ ಒಳಗೊಳ್ಳೋದಿದೆಯಲ್ಲ, ಅದು ನಾನು ಉದಾಹರಣೆಗೆ ಕೊಟ್ಟೆ ನಿರೂಪಣಾ ಕೌಶಲ್ಯ ಅಂತ. ನಾವು ಟೈಮ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಮಾಡ್ತಾ ಇರ್ತೀವಿ, ಜೀವನೋತ್ಸಾಹ ಅಂತ ಮಾಡ್ತಾ ಇರ್ತೀವಿ, ಅಥವಾ ತರಬೇತುದಾರ ಆಗೋದಕ್ಕೆ ತರಬೇತಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮದನ್ನ ಎಂಫಸೈಸ್ ಮಾಡ್ತಾ ಇರೋದು ಮಾಡ್ತಾರೆ. ಏನಂದ್ರೆ, ಈ ಜೀವನ ಕೌಶಲ್ಯ ತರಬೇತಿಯಲ್ಲಿಯೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ವೀಕ್ಷಕರು ಕೂಡ ತರಬೇತುದಾರರು ಇವತ್ತಲ್ಲ ನಾಳೆ ಒಂದಿನ ಮುಂದೆ ಆಗಬಹುದು ಅನ್ನುವ, ನಿಮಗೆ ಏನಾದರೂ ಆಸಕ್ತಿ ಇದ್ರೆ ಅದು ಆ ನಿಟ್ಟಿನಲ್ಲೂ ಯೋಚನೆ ಮಾಡಿ. ಹಾಗಾಗಿ ಇಡೀ ಕಾರ್ಯಕ್ರಮವನ್ನು ನೋಡಿ, ಜೀವನ ಕೌಶಲ್ಯ ತರಬೇತಿಯಿಂದ ಲಾಭ ಏನಿದೆ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ಒಂದು ಪ್ರೊಫೆಷನ್, ಈ ಒಂದು ವೃತ್ತಿಯನ್ನ ಆರಿಸ್ಕೊಂಡ್ರೆ ನಿಮ್ಮ ಬದುಕನ್ನು ಹೇಗೆ ಹಸನು ಮಾಡಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಬೇರೆಯವ್ರಿಗೆ ನಾವು ಮಾರ್ಗದರ್ಶನ ಮಾಡ್ತಾ 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 ಯಾರು ತರಬೇತಿ ಮಾಡ್ತಾ ಇರ್ತೀವೋ ನಮ್ಮಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗತ್ತೆ, ರಿಫಾರ್ಮೇಷನ್ಸ್ ಆಗ್ತಾ ಹೋಗ್ತಾ ಇರತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಕಾರಣ ಏನಂದ್ರೆ, ನಾವು ಯಾರೋ ಒಬ್ಬರಿಗೆ ಟೈಮ್ ಮ್ಯಾನೇಜ್ ಮಾಡ್ಬೇಕ್ರಿ ಅಂತ ಹೇಳ್ತಾ ಇದ್ದಾಗ ನಾವು ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ನಮ್ಗೊಂಥರ ಒಳಗಡೆ ಫೀಲಿಂಗ್ ಬರುತ್ತೆ. ಹಾಗಾಗಿ ನಾವು ನೆಕ್ಸ್ಟ್ ಟೈಮ್ ಇಂದ ಸಮಯವನ್ನ ಸರಿಯಾಗಿ ಕಳೀತಾ ಇರ್ತವೆ. ಓಕೆ, ತುಂಬ ಸಂತೋಷ ಸರ್. ಅದ್ಭುತವಾದ ವಿಷಯವೊಂದನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ಜೀವನ ಕೌಶಲ್ಯಗಳನ್ನ ತಿಳ್ಕೊಳಕ್ಕೂ ಒಂದ್ ತರಬೇತಿ ಇದೆ ಅಂತ ಆಯ್ತು. ಹೌದಾ? ಸೊ ಹಾಗಾದ್ರೆ ಈ ಜೀವನ ಕೌಶಲ್ಯಗಳು ಏನೇನು ಅಂತ ಹೇಳಿದ್ರಿ ಸರ್? ಜೀವನ ಕೌಶಲ್ಯಗಳು ಬೇಕು, ಅದನ್ನ ಪಡ್ಕೊಳಕ್ಕೆ ತರಬೇತಿನೇ ಯಾಕೆ ಬೇಕು? ತರಬೇತಿ ಯಾಕೆ ಬೇಕು ಅಂದ್ರೆ, ಮುಂಚೆ ಮನೆಯಲ್ಲಿ ದೊಡ್ಡವರು ಇರ್ತಾ ಇದ್ರು, ಹಿರಿಯರು ಇರ್ತಾ ಇದ್ರು, ಇವಾಗ ಹೇಳೋಕ್ಕೆ ಯಾರು ಇರ್ತಾ ಇಲ್ಲ. ಯಾವಾಗ ನಾವೆಲ್ಲ ಸಣ್ಣ ಸಣ್ಣ ಕುಟುಂಬಗಳಾಗಿದೆ, ಅಲ್ಲೆಲ್ಲ ಒಂದು ಕಡೆ ಮಾರ್ಗದರ್ಶನ ಬೇಕಾಗ್ತದೆ. ಮಕ್ಕಳಿಂದ ಆರಂಭದಲ್ಲಿ ಪೋಷಕರು ಅದರ ಕಡೆ ಗಮನ ಕೊಡಬೇಕಾಗ್ತದೆ, ಆಮೇಲೆ ಗುರುಗಳು ಶಿಕ್ಷಕರು ಗಮನ ಕೊಡಬೇಕಾಗ್ತದೆ. ಅವ್ರು ಇಬ್ರು ಬಿಟ್ಟಿದ್ದನ್ನ ಇಲ್ಲೆಲ್ಲೋ ಕವರ್ ಮಾಡೋದಕ್ಕೆ ಮಧ್ಯ ಹಾದಿಯಲ್ಲಿ ಓದ್ತಾ ಇರೋ ಸಂದರ್ಭದಲ್ಲಾಗ್ಲಿ, ಅಥವಾ ಓದಿ ಕೆಲಸಕ್ಕೆ ಸೇರೋ ಸಂದರ್ಭದಲ್ಲಾಗ್ಲಿ, ಅಥವಾ ಕೆಲಸಕ್ಕೆ ಸೇರಿ ಮದುವೆ ಆಗುತ್ತಾ ಇರೋ ಸಂದರ್ಭದಲ್ಲಾಗ್ಲಿ, ಕೆಲವೊಂದು ಮಾರ್ಗದರ್ಶನ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ, ಒಂಥರ ಮತ್ತಷ್ಟು ಆತ್ಮಸ್ಥೈರ್ಯವನ್ನ ನೀಡುತ್ತೆ. ನಾನು ಇಷ್ಟೊಂದು ಜನ ತರಬೇತಿಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇರೋರು ಜೀವನದಲ್ಲಿ ಹೆಚ್ಚು ಮುಂದೆ ಬಂದಿರೋದನ್ನ ನಾನು ಗಮನಿಸಿದ್ದೇನೆ ಕಣ್ಣಾರೆ. ಉದಾಹರಣೆಗೆ, 15,000 ಲೈಫ್ ಸೆಟ್ಲ್ ಆಗಬೇಕು ಅಂತ ಇರೋರು ತರಬೇತಿಗಳನ್ನ ಅಟೆಂಡ್ ಮಾಡಿ ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಯಾಕೆ ಸಂಬಳ ತಗೋಬಾರದು ಅಂತ ಕಷ್ಟ ಪಡ್ತಾ ಇದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗುರಿಗಳನ್ನ ಏರಿಸಿಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಜೀವನ ಕೌಶಲ್ಯ ತರಬೇತಿನ ನೀಡ್ತಾ ಇರುವಾಗ ವೈಯಕ್ತಿಕವಾಗೂ ಪ್ರಯೋಜನ ಆಗತ್ತೆ, ಹಾಗೇನೆ ಪ್ರೊಫೆಷನಲ್ಲಿ ಇರುವಂತವ್ರಿಗೂ ಪ್ರಯೋಜನ ಆಗತ್ತೆ, ಅದ್ರ ಜೊತೆಗೆ ಸಮಾಜಕ್ಕೂ ಒಂದು ಕೊಡುಗಿನ ಕೊಟ್ಟಂಗಾಗತ್ತೆ, ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ಕೂಡ. ಖಂಡಿತ, ನೀವು ಹೇಳಿದ್ರೆ ವೈಯಕ್ತಿಕವಾಗಿ ಸಮಾಧಾನ ಆಗುತ್ತೆ. ಇದಕ್ಕೆ 3 ಸಕಾರಗಳು ಅಂತ ಹೇಳ್ಬಿಡ್ತಾನೆ. ಮೊದಲನೇದು, ಸಂಸಾರದಲ್ಲಿ ಖುಷಿಯಾಗಿರ್ತೀವಿ. ಇನ್ನೊಂದು, ಸಂಸ್ಥೆ, ಅದೆಲ್ಲರೂ ಕೆಲಸ ಮಾಡ್ತಾರೆ ಅಥವಾ ನೀವೇ ವೃತ್ತಿ ಇಟ್ಕೊಂಡಿರಿ ಅಲ್ಲಿ ಖುಷಿಯಾಗಿರ್ತೀವಿ. 3ನೇ, ಸಮಾಜ, ಸಮಾಜದ ಜೊತೆಗೆ ಕೂಡ ನಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ. ಸಮಾಜಕ್ಕೆ ನಾನು ಏನಾದ್ರೂ ವಾಪಸ್ ಕೊಡಬೇಕು ಅನ್ನೋ ಮನೋಭಾವ ಬರುತ್ತೆ. ಏನಾಗುತ್ತೆ ಅಂದ್ರೆ, ಜೀವನ ಕೌಶಲ್ಯ ಇರಲಿಲ್ಲ ಅಂತ ಅಂದ್ರೆ ಎಲ್ಲಿ ಬರುತ್ತೆ ಬರುತ್ತೆ ಬರುತ್ತೆ, ಲಾವ್ 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 ಅಂತಾನೆ ಇರುತ್ತೆ. ಆದ್ರೆ ಬದುಕು ಇಷ್ಟೇ, ಬದುಕು ನಾನೇನು ಖುಷಿ ಪಡಬೇಕು, ಸಂತೋಷ ಪಡಬೇಕು ಅಂದ್ರೆ ನಾನು ಯಾರಿಗಾದ್ರೂ ಕೊಟ್ರೆ, ದಾನ ಮಾಡಿದ್ರೆ, ನನ್ನ ಹತ್ರ ಇರೋದನ್ನು ಒಂದ್ ಸ್ವಲ್ಪ ಹಂಚಿಕೊಂಡ್ರೆ, ಸುಮ್ನೆ ಕಾಗೆ ನೆನ್ಸ್ಕೊಳ್ತೀನಿ ಅದು ಎಲ್ಲಾ ಕಾಗೆಗಳನ್ನು ಕರೆಯುತ್ತಂತೆ, ಏನಾದ್ರೂ ತಿಂಡಿ ಇದ್ಬಿಟ್ರೆ ಬನ್ನಾನ ಎಲ್ಲ ಅಂತ ನಾವೊಂಥರ ಹಂಚಿಕೊಳ್ಳುವಂತ ಗುಣ ಬರುತ್ತೆ. ಅಷ್ಟೇ ಅಲ್ಲ, ಈಗ ನೋಡಿ, ತರಬೇತಿ ಅಂದ್ರೆ ಏನಾಗುತ್ತೆ, ಜ್ಞಾನವನ್ನ ಹಂಚುವ ವಿಧಾನ. ಹಂಚ್ಕೊಂಡು ತಿನ್ನೋದು, ಏನೋ ನಮ್ಮ ಜ್ಞಾನ ಬಂದಿರತ್ತೆ, ಆ ಜ್ಞಾನವನ್ನ ಹಂಚೋದಿದೆಯಲ್ಲ ಅದು ತುಂಬಾನೇ ಮುಖ್ಯ ಆಗುತ್ತೆ. ಅದೇ ರೀತಿ ನಮ್ಮ ಹತ್ರ ಹಣ ಜಾಸ್ತಿ ಇದ್ರೆ ಅದನ್ನ ಹಂಚುವಂಥದ್ದು. ಎಷ್ಟೊಂದು ನಿಮ್ಗೆ, ಎಷ್ಟೊಂದು ಜನದ ಮನೆಯಲ್ಲಿ 50 ಸೆಟ್ಟು 100 ಸೆಟ್ಟು ಡ್ರೆಸ್ಗಳಿರ್ತವೆ. ಒಂದ್ ಸ್ವಲ್ಪ ಮಾಸಿದ್ರೆ, ಯಾರೋ ಬಡವರಿದ್ರೆ ದಾನ ಮಾಡ್ರಿ, ಒಂದ್ ಸ್ವಲ್ಪ ಕೊಡ್ರಿ. ಏನಾಗುತ್ತೆ, ಎಲ್ಲ ನನಗೆ ಬೇಕು, ಎಲ್ಲ ನನಗೆ ಬೇಕು ಅಂತ ಅಂತ ಇರ್ತೀವಲ್ಲ. ನಿಜ ಹೇಳ್ಬೇಕಂದ್ರೆ ಜಪಾನೀಸ್ ಒಂದು ಕಲ್ಚರ್ ಇದೆ, ಮಿನಿಮಲಿಸ್ಟಿಕ್ ಕಲ್ಚರ್ ಅಂತ. ಎಷ್ಟು ಅಗತ್ಯ ಇದೆಯೋ ಅಷ್ಟು ಇಟ್ಕೋಬೇಕು ಅಂತ ಜೀವನದಲ್ಲಿ. ಸುಮ್ನೆ ಅನ್ವಾಂಟೆಡ್ ಎಲ್ಲ ಬಿಟ್ಟಾಕ್ಬಿಡ್ಬೇಕು, ತೆಗ್ದು ಕೊಟ್ಬಿಡ್ಬೇಕು. ಅವಾಗ ನೋಡ್ರಿ ನೀವು, ಮೈಂಡ್ ಅಲ್ಲೂ ಅಷ್ಟೇ ಅನ್ವಾಂಟೆಡ್ ಥಾಟ್ಸ್ ಬಿಟ್ಟಾಕೆ, ಈಗ ದೇಹದಲ್ಲೂ ಅಷ್ಟೇ ಅನ್ವಾಂಟೆಡ್ ಕೊಬ್ಬು ಜಾಸ್ತಿ ಇರ್ತದೆ, ಅದೆಲ್ಲ ಕರೆಸ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ದೇಹನೂ ಹಗುರಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿ ಕಾಣಿಸ್ತೀವಿ, ಎಲ್ಲ ಪಕ್ಕದಲ್ಲಿ ಬಂದು ಫೋಟೋ ತೆಗೆಸ್ಕೊತಾರೆ. ಇಲ್ದೆ ಇದ್ರೆ ಅಯ್ಯೋ ಇವ್ರೇನಪ್ಪ ಇವರೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬೇಡವಾದ ವಿಚಾರಗಳನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಬದುಕು ಫೋಕಸ್ ಆಗ್ತಾ ಹೋಗ್ತೀವಿ. ಆ ಫೋಕಸ್, ನಾನು ಅಂದ್ರೆ ಹೀಗೆ, ನನ್ನ ಕೆಲಸ ಅಂದ್ರೆ ಇದು,
ನಾನು ಇಷ್ಟೇ ಇದು, ಅವಾಗ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀವಿ, ಜಾಸ್ತಿ ಮಾತಾಡಲ್ಲ. ಕೆಲವರಂತೂ ಅಯ್ಯೋ ಬೇಡವಾದ್ದೆಲ್ಲ ಜಾಸ್ತಿ ಮಾತಾಡ್ತಿರ್ತಾರೆ, ಅವೆಲ್ಲ ಕಡಿಮೆ ಮಾಡ್ಕೊಳ್ಳೋದು. ಸೊ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಅದಕ್ಕೆ ನಾನು ಹೇಳಿದೆ, ನಾವು ಬದುಕಿನ ಹಾದಿಯಲ್ಲಿ, ರಸ್ತೆ ನಿರ್ಮಾಣ ಮಾಡುವಂತ ಹಾದಿಯಲ್ಲಿ ಅಡ್ಡ ಏನೇನೋ ಬರುತ್ತೆ ಅದನ್ನೆಲ್ಲ ಸರಿಸ್ಕೊಂಡು ಸರಿಸ್ಕೊಂಡು ಆ ಕ್ಲಾರಿಟಿ, ಆ ಸ್ಪಷ್ಟತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತದೆ ಮೇಡಮ್, ಆಗ್ತದೆ. ಓಕೆ, ತುಂಬಾ ಸಂತೋಷ ಸರ್. ನೀವೊಂದು ಉದಾಹರಣೆ ಸಾ 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 ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು, ಬಹಳ ಮನಸ್ಸಿಗೆ ಮುಟ್ಟುವಂತದ್ದು. ಹಾಗೆ ವೀಕ್ಷಕರಿಗೂ ಕೂಡ ಈ ವಿಷಯಗಳು ಬಹಳ ಇಷ್ಟ ಆಗ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ, ಅರ್ಥ ಆಗ್ತಾ ಇದೆ ಅಂತ. ಇನ್ನ ಹೆಚ್ಚಿನ ಕುತೂಹಲ ನಿಮಗೆ ಮೂಡ್ತಾ ಇದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜೈಪ್ರಕಾಶ್ ನಾಗತಿಹಳ್ಳಿ.